गुरुभ्यो नमः। हरि ओम। वंदु गीता संवत्सर ओम ज्ञान दीप प्रदाय वासुदेवाय नमः। ईश्वरानुग्रहाल्लब्ध ज्ञान दीपेन भास्वता अज्ञानस्य विनाश स्यात्। ಗೀತಾಚಾರ್ಯಮಹಂ ಭಜೆ। ಈಶ್ವರಾನುಗ್ರಹದಿಂದ ಉಂಟಾದ ಪ್ರಕಾಶರೂಪವಾದ ಜ್ಞಾನದೀಪದಿಂದ ಅಜ್ಞಾನವು ನಾಶವಾಗುತ್ತದೆ। ಆಗಸ್ಟ್ 27 ಸಂದೇಶ 240 ಆತ್ಮಜ್ಞಾನ ದೀಪವಿದು। ಓಂ ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ नाशयाम्यात्मभावस्तः ज्ञानदीपेन भास्वता। ಭಗವದ್ಗೀತಾ 10:11। ಅರ್ಜುನನೇ, ನನ್ನನ್ನು ಪ್ರೀತಿಯಿಂದ ಆರಾಧಿಸುತ್ತಿರುವ ನನ್ನ ಭಕ್ತರಿಗೋಸ್ಕರ, ನನ್ನ ಭಕ್ತರ ಮೇಲಿರುವ ಪ್ರೀತಿಯಿಂದ ನಾನು ಅವರ ಹೃದಯವಾಸಿಯಾಗಿದ್ದುಕೊಂಡು ಪ್ರಕಾಶರೂಪವಾದ ಜ್ಞಾನದೀಪದಿಂದ ಅಜ್ಞಾನದಿಂದ ಹುಟ್ಟಿರುವ ಕತ್ತಲೆಯನ್ನು ನಾಶ ಮಾಡುತ್ತೇನೆ। ಭಗವಂತನು ಜ್ಞಾನದೀಪದಿಂದ ಅಜ್ಞಾನವನ್ನು ನಾಶ ಮಾಡುತ್ತಾನೆ। ಜ್ಞಾನದೀಪವನ್ನು ಶ್ರೀ ಶಂಕರರು ತಮ್ಮ ಭಾಷೆಯಲ್ಲಿ ಹೀಗೆ ವರ್ಣಿಸಿರುತ್ತಾರೆ। 1. ವಿವೇಕ ಪ್ರತ್ಯಯ ರೂಪವಾಗಿದೆ ಈ ಜ್ಞಾನದೀಪವು। 2. ಭಕ್ತಿಯ ಪ್ರಸನ್ನತೆ ಎಂಬ ಎಣ್ಣೆಯಿಂದ ತೊಯಿಸಲ್ಪಟ್ಟಿರುತ್ತದೆ। 3. ಭಗವದ್ಭಾವನಾಭಿವೇಶವೆಂಬ ಗಾಳಿಯಿಂದ ಹೊತ್ತಿಸಲ್ಪಟ್ಟಿರುತ್ತದೆ। 4. ಬ್ರಹ್ಮಚರ್ಯಾದಿ ಸಾಧನ ಸಂಸ್ಕಾರದ ಪ್ರಜ್ಞೆಯೇ ಬತ್ತಿಯು। 5. ರಾಗದ್ವೇಷರಹಿತವಾದ ಅಂತಃಕರಣವೇ ದೀಪದ ಕಂಬದಂತಿದೆ। 6. ವಿಷಯಗಳಿಂದ ಹಿಂತಿರುಗಿದ ಚಿತ್ತವೇ, ರಾಗದ್ವೇಷಗಳಿಂದ ಕಲುಷಿತವಲ್ಲದ ಚಿತ್ತವೇ ಗಾಳಿಯಿಲ್ಲದ ಕೊಠಡಿಯಂತಿದೆ। 7. ನಿತ್ಯವೂ ಪ್ರವೃತ್ತವಾಗಿರುವ ಏಕಾಗ್ರತೆಯ ಧ್ಯಾನದಿಂದ ಉಂಟಾದ ಸಮ್ಯಕ್ ದರ್ಶನವೆಂಬ ಜ್ಞಾನದೀಪದಿಂದ ಅಜ್ಞಾನ ತಮಸ್ಸಿನ ನಾಶ। ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು। ಓಂ ಶಾಂತಿ ಶಾಂತಿ ಶಾಂತಿ। 2. ವೇದಾಂತ ಸಂವತ್ಸರ। ಓಂ ವಿಶ್ವಾಧಾರವಿದೆ ವೇದಾಂತ ಭಾಸ್ಕರಾಯ ನಮಃ। ಕ್ಷರಾಕ್ಷರಾತ್ಮಕಂ ವಿಶ್ವಂ ವ್ಯಕ್ತಾವ್ಯಕ್ತಾತ್ಮಕಂ ಜಗತ್ ಬಿಭರ್ತಿ ಭಗವಾನ್ ಈಶಃ ಇತಿ ವೇದಾಂತ ಭಾಸ್ಕರಃ। ಕ್ಷರಾಕ್ಷರಾತ್ಮಕವಾದ ವ್ಯಕ್ತಾವ್ಯಕ್ತರೂಪವಾದ ಈ ಜಗತ್ತನ್ನು ಭಗವಂತನಾದ ಈಶನೊಬ್ಬನೇ ಧರಿಸಿದ್ದಾನೆ। ಆಗಸ್ಟ್ 27 ಸಂದೇಶ 240 ಈಶ್ವರನೇ ಜಗತ್ತಿಗೆ ಆಧಾರ। ಓಂ ಸಂಯುಕ್ತಮೇತಕ್ಷರಮಕ್ಷರಂಚ ವ್ಯಕ್ತಾವ್ಯಕ್ತಂ ಭರತೆ ವಿಶ್ವಮೀಶಃ। ಶ್ವೇತಾಶ್ವತರೋಪನಿಷತ್ತು 1:8। ಸೇರಿಕೊಂಡಿರುವ ಕ್ಷರ ಅಕ್ಷರ ರೂಪವಾದ ವ್ಯಕ್ತ ಅವ್ಯಕ್ತ ರೂಪವಾದ ಈ ವಿಶ್ವವನ್ನು ಈಶ್ವರನು ಧರಿಸಿರುತ್ತಾನೆ। ಈ ಜಗತ್ತು ಪರಸ್ಪರವಾಗಿ ಸೇರಿಕೊಂಡಿರುತ್ತದೆಯಲ್ಲವೇ? ಈ ಜಗತ್ತೆಂದರೆ ಮಾನವರು ಪರಸ್ಪರವಾಗಿ ಹೊಂದಿಕೊಂಡಿರುವುದೇ ಅಲ್ಲವೇ? ದೇವತೆಗಳಿಗೂ ಮಾನವರಿಗೂ ಹೊಂದಾಣಿಕೆಯುಂಟು। ಜೀವ ಈಶರಿಗಳಿಗೂ ಪರಸ್ಪರ ಸಂಬಂಧವಿರುತ್ತದೆ। ಈ ಜಗತ್ತನ್ನು ಕ್ಷರವೆಂದು ಅಕ್ಷರವೆಂದು ವಿಭಾಗಿಸಲಾಗಿದೆ। ಕ್ಷರವೆಂದರೆ ನಾಶವಾಗುವ ನಶ್ವರವಾದ ಅನಿತ್ಯವಾದ ವ್ಯಾಕೃತ ಪ್ರಪಂಚ, ಅಕ್ಷರವೆಂದರೆ ನಾಶವಾಗದ ನಿತ್ಯವಾದ ಅವ್ಯಾಕೃತ ಪ್ರಪಂಚ, ವ್ಯಕ್ತವೆಂದರೆ ಪ್ರಮಾಣಗೋಚರವಾದ ನಾಮರೂಪಗಳಿಂದೊಡಗೂಡಿದ ಸ್ಥೂಲ ಪ್ರಪಂಚ, ಅವ್ಯಕ್ತವೆಂದರೆ ಪ್ರಮಾಣಗಳಿಗೆ ಅಗೋಚರವಾದ ಜಗತ್ತಿನ ಬೀಜಶಕ್ತಿ।
ಇಂಥ ಪ್ರಪಂಚವನ್ನು ಧರಿಸಿರುವವನೇ ಪರಮಾತ್ಮ. ಇವನಿಗೆ ಈಶ್ವರನೆಂದು ಹೆಸರು. ಇಡೀ ವಿಶ್ವದ ತಿರುಳೇ ಪರಮಾತ್ಮ. ಈ ಜಗತ್ತು ಪರಮಾತ್ಮನಿಂದಲೇ ಹುಟ್ಟಿ ಅವನಲ್ಲಿಯೇ ಬದುಕಿದ್ದು ಅವನಲ್ಲಿಯೇ ಲಯವಾಗುತ್ತಿದೆ. ಆತ್ಮನು ಕ್ಷರಕ್ಕಿಂತಲೂ ಅಕ್ಷರಕ್ಕಿಂತಲೂ ವಿಲಕ್ಷಣನಾಗಿರುತ್ತಾನೆ. ಪರಮಾತ್ಮನಿಲ್ಲದಿದ್ದರೆ ಈ ವಿಶ್ವವೆಂಬುದೇ ಇರಲಾರದಲ್ಲವೇ? ಈ ಪರಮಾತ್ಮನೇ ನಮ್ಮೆಲ್ಲರ ಸ್ವರೂಪವು ಆಗಿರುತ್ತಾನೆ. ಓಂ ಶಾಂತಿ ಶಾಂತಿ ಶಾಂತಿ. ಮೂರು ಶಾಂಕರ ಸಂವತ್ಸರ. ಓಂ ವೇದ ವೇದಾಂಗ ವಿದೇ ಶಂಕರಾಯ ನಮಃ. ವೇದಜ್ಞಂ ವೇದ ಸಾರಜ್ಞಂ ವೇದಾಂಗಾನಾಂ ಚ ಪಾರಗಂ ಶಂಕರಂ ಶಾಸ್ತ್ರ ಸಾರಜ್ಞಂ ಸದ್ಗುರುಂ ಮುಕ್ತಿದಂ ಭಜೇ. ಆಗಸ್ಟ್ 27 ಸಂದೇಶ 240. ವೇದ ವೇದಾಂಗಗಳು ವಿದ್ಯಾ ಸಹಾಯಕ. ವೇದಾನಾಂ ವೇದಾಂಗಾನಾಂ ಚ ಬ್ರಹ್ಮವಿದ್ಯಾ ಪ್ರಾಪ್ತಿ ಉಪಾಯತ್ವಮೇವ. ಕೇನ ಭಾಷ್ಯ 4:7. ವೇದಾಧ್ಯಯನ ಹಾಗೂ ವೇದಾಂಗಾಧ್ಯಯನದಿಂದ ಬ್ರಹ್ಮವಿದ್ಯಾಪ್ರಾಪ್ತಿಗೆ ಸಹಾಯಕವಾಗುತ್ತದೆ ಅಷ್ಟೇ. ದ್ವಿಜರಾದವರು ಅವಶ್ಯವಾಗಿ ವೇದಾಧ್ಯಯನವನ್ನು ಮಾಡಬೇಕು. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ದ್ವಿಜರೆಂದು ಹೆಸರು. ಇವರಿಗೆ ಉಪನಯನ ಸಂಸ್ಕಾರದಿಂದ ದ್ವಿತೀಯ ಜನ್ಮವು ಬರುತ್ತದೆ. ಅವಶ್ಯವಾಗಿ ಇವರು ವೇದಗಳನ್ನು ಅಧ್ಯಯನ ಮಾಡಲೇಬೇಕು ಮತ್ತು ವೇದಾಂಗಗಳನ್ನು ಅಧ್ಯಯನ ಮಾಡಬೇಕು. ವೇದಗಳು 4. 1. ಋಗ್ವೇದ. 2. ಯಜುರ್ವೇದ. 3. ಸಾಮವೇದ. 4. ಅಥರ್ವವೇದ. ಇನ್ನು ವೇದಾಂಗಗಳು 6. ಶಿಕ್ಷಾ, ವ್ಯಾಕರಣಂ, ಛಂದಶಾಸ್ತ್ರ, ನಿರುಕ್ತಂ, ಜ್ಯೋತಿಷ್ಯ ಮತ್ತು ಕಲ್ಪ. ಇವುಗಳ ಅಧ್ಯಯನದಿಂದ ಪುಣ್ಯವು ಲಭಿಸುತ್ತದೆ. ಇವುಗಳನ್ನು ಮುಮುಕ್ಷುಗಳಾದವರು ಭಗವದರ್ಪಣ ಬುದ್ಧಿಯಿಂದ ಮಾಡಿದರೆ ಚಿತ್ತಶುದ್ಧಿಯು ಆಗುತ್ತದೆ. ಬ್ರಹ್ಮವಿದ್ಯೆಯನ್ನು ಹೊಂದುವುದಕ್ಕೆ ಇವು ಸಹಾಯಕವಾಗುತ್ತವೆ. ಕೇವಲ ವೇದ ವೇದಾಂಗಾಧ್ಯಯನದಿಂದ ಮೋಕ್ಷವು ಉಂಟಾಗುವುದಿಲ್ಲ. ಆದರೆ ಇದು ನಿರರ್ಥಕವೆಂದೇನೂ ಅಲ್ಲ. ಇದು ಎಲ್ಲರಿಗೂ ವಿಹಿತವಾಗಿರುವ ಸಾರ್ವತ್ರಿಕ ಸಾಧನವೂ ಅಲ್ಲ. ಆಯಾ ವರ್ಣಾಶ್ರಮದವರು ತಮ್ಮ ತಮ್ಮ ಸ್ವಧರ್ಮಗಳನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ, ಪರಮಾತ್ಮನ ಆರಾಧನೆ ಎಂಬ ಭಾವನೆಯಿಂದ ಮಾಡುತ್ತಾ ಬಂದರೆ ಅದರಿಂದ ಅಂತಃಕರಣವು ಶುದ್ಧವಾಗಿ ಆತ್ಮಜ್ಞಾನ ಪ್ರಾಪ್ತಿಗೆ ಸಹಾಯಕವಾಗುತ್ತದೆ. ಆತ್ಮಜ್ಞಾನದಿಂದಲೇ ಮುಕ್ತಿಯು. ಓಂ ಶಾಂತಿ ಶಾಂತಿ ಶಾಂತಿ. ನಾಲ್ಕು ಸುರೇಶ್ವರ ಸಂವತ್ಸರ. ಓಂ ಶ್ರುತಿ ಹೃದಯ ಜ್ಞಾಯ ಶ್ರೀ ಸುರೇಶ್ವರಾಯ ನಮಃ. ವೇದಾಂತ ವಾಕ್ಯ ಶ್ರವಣಾತ್ ಅಜ್ಞಾನಂ ಬಾಧ್ಯತೆ ಧ್ರುವಂ ಶ್ರವಣಾದಿ ಮಹತ್ತಜ್ಞಂ ಸುರೇಶ್ವರಮಹಂ ಭಜೇ. ಆಗಸ್ಟ್ 27 ಸಂದೇಶ 240. ಶ್ರವಣದಿಂದಲೇ ಜ್ಞಾನ ಪ್ರಾಪ್ತಿ. ಫಲಶ್ರುತ್ಯಂಕುಶಾಕೃಷ್ಟ ಶ್ರವಣಾದೌ ಪ್ರವರ್ತತೆ ತತ್ಪೂರ್ವಕಂ ಯತೋ ಜ್ಞಾನಂ ಶ್ರುತಿಶ್ಚೈವಮಭಾಷತ. ತೈತರಿಯೋಪನಿಷದ್ ಭಾಷ್ಯವಾರ್ತಿಕಂ ಬ್ರಹ್ಮಾನಂದವಲ್ಲಿ 28. ಅನ್ವಯಾರ್ಥ: ಫಲಶ್ರುತಿ ಅಂಕುಶಾಕೃಷ್ಟ. ಫಲಶ್ರುತಿ ಎಂಬ ಅಂಕುಶದಿಂದ ಸೆಳೆಯಲ್ಪಟ್ಟವನಾಗಿ ಸಾಧಕನು ಶ್ರವಣಾದೌ ವೇದಾಂತ ವಾಕ್ಯಗಳ ಶ್ರವಣ ಮುಂತಾದ ಸಾಧನಗಳಲ್ಲಿ ಪ್ರವರ್ತತೆ ಪ್ರವರ್ತನಾಗುತ್ತಾನೆ. ಯತಃ ಏಕೆಂದರೆ ಜ್ಞಾನಂ ಬ್ರಹ್ಮಾತ್ಮ ಜ್ಞಾನವು ತತ್ಪೂರ್ವಕಂ ಶ್ರವಣಾದಿಪೂರ್ವಕವಾಗಿಯೇ ಪ್ರಾಪ್ತವಾಗುತ್ತದೆ.
ಚ ಮತ್ತು ಶ್ರುತಿಹಿ ಶ್ರುತಿಯು ಏವಂ ಹೀಗೆಯೇ ಅಭಾಷತ ಹೇಳುತ್ತಿದೆ. ಭಾವಾರ್ಥ: ಬ್ರಹ್ಮ ಪ್ರಾಪ್ತಿ ಎಂಬ ಫಲವನ್ನು ಕೇಳಿದ ಅನಂತರವೇ ಸಾಧಕನು ಸಹಜವಾಗಿ ವೇದಾಂತ ವಾಕ್ಯಾರ್ಥ ಶ್ರವಣದಲ್ಲಿ ತೊಡಗುತ್ತಾನೆ. ಶ್ರವಣದಿಂದಲೇ ಜ್ಞಾನೋದಯವಾಗುತ್ತದೆ. ಶ್ರುತಿಯು ಹೀಗೆಂದೇ ಹೇಳುತ್ತಿದೆ. ವಿವರಣೆ: ಫಲಶ್ರುತಿಗೆ ತುಂಬಾ ಮಹತ್ವವಿರುತ್ತದೆ. ಮನುಷ್ಯನು ಯಾವುದೇ ಸಾಧನ ಮಾರ್ಗದಲ್ಲಿ ಪ್ರವೃತ್ತನಾಗಬೇಕಾದರೂ ಅವನಿಗೆ ಆ ಸಾಧನದಿಂದ ದೊರಕುವ ಫಲದ ಮಹಿಮೆಯು ತಿಳಿದಿರಲೇಬೇಕು. ಇಂಥ ಫಲಪ್ರಾಪ್ತಿಗೆ ಇಂಥ ಸಾಧನಗಳನ್ನು ಮಾಡಬೇಕು ಎಂದು ಶ್ರುತಿ ಸ್ಮೃತಿಗಳಲ್ಲಿ ತಿಳಿಸಿರುತ್ತದೆ. ಪ್ರಕೃತ ಜ್ಞಾನದಿಂದ ಮೋಕ್ಷ ಎಂದು ತಿಳಿದವನಿಗೆ ಆ ಜ್ಞಾನ ಮಾರ್ಗದಲ್ಲಿ ಆಸಕ್ತಿಯು ಉಂಟಾಗುತ್ತದೆ. ಫಲವನ್ನೇ ಕೇಳದವನಿಗೆ ಆ ಫಲವನ್ನು ಹೊಂದಬೇಕೆಂಬ ಉತ್ಕಟೇಚ್ಛೆಯು ಉಂಟಾಗಲಾರದಷ್ಟೇ. ಬ್ರಹ್ಮಪ್ರಾಪ್ತಿಗಾಗಿ ಸಾಧಕನು ಬ್ರಹ್ಮಜ್ಞಾನ ಮಾರ್ಗದಲ್ಲಿ ಪ್ರವೃತ್ತನಾಗುತ್ತಾನೆ. ಓಂ ಶಾಂತಿ ಶಾಂತಿ ಶಾಂತಿ. ಐದು ಸೂತ್ರ ಭಾಷ್ಯ ಸಂವತ್ಸರ. ಓಂ ದೇಶ ಕಾಲಾತೀತ ಮೋಕ್ಷ ಮಹಿಮೋಪದೇಶಕಾಯ ನಮಃ. ಮೋಕ್ಷ ಸ್ವಾಭಾವಿಕೋ ಜ್ಞೇಯೋ ನ ಕಾಲೇನ ನಿಬಧ್ಯತೆ ಪ್ರತ್ಯಗಾತ್ಮಸ್ವರೂಪತ್ವಾತ್ ಸೂತ್ರ ಭಾಷ್ಯ ಕೃತಂ ಭಜೇ. ಆಗಸ್ಟ್ 27 ಸಂದೇಶ 240. ಮುಕ್ತಿಯು ಕಾಲ ನಿಬದ್ಧವಲ್ಲ. ನಚ ಅಯಂ ವ್ಯವಹಾರ ಅಭಾವ ಅವಸ್ಥಾ ವಿಶೇಷ ನಿಬದ್ಧ ಅಭಿಧೀಯತೆ ಇತಿ ಯುಕ್ತಂ ವಕ್ತುಂ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ 2.1.14. ಈ ವ್ಯವಹಾರಾಭಾವವೆಂಬ ಮೋಕ್ಷವು ಒಂದು ವಿಶೇಷವಾದ ಕಾಲಕ್ಕೆ ಕಟ್ಟು ಬಿದ್ದಿರುವಂಥದ್ದು ಎಂದು ಹೇಳುವುದು ಯುಕ್ತವಲ್ಲ. ಬ್ರಹ್ಮಜ್ಞಾನಿಗೆ ಯಾವ ದ್ವೈತವೂ ಸತ್ಯವಾಗಿರುವುದಿಲ್ಲ. ಯತ್ರತ್ವಸ್ಯ ಸರ್ವಂ ಆತ್ಮೈವಾಭೂತ್ ತತ್ಕೇನ ಕಂಪಶ್ಯೇತ್ ಎಂದು ಶ್ರುತಿಯು ಹೇಳುತ್ತಿದೆ. ಎಲ್ಲವೂ ತಾನೇ ಎಂದು ತಿಳಿದವನಿಗೆ ಯಾವ ವ್ಯವಹಾರಗಳು ಇರುವುದಿಲ್ಲ ಎಂದು ಶ್ರುತಿಯು ಸ್ಪಷ್ಟವಾಗಿ ಹೇಳುತ್ತಿದೆ. ಆದ್ದರಿಂದ ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದ ಬ್ರಹ್ಮಜ್ಞಾನಿಗೆ ಯಾವ ಲೌಕಿಕ ವ್ಯವಹಾರಗಳಾಗಲಿ ವೈದಿಕ ವ್ಯವಹಾರಗಳಾಗಲಿ ಸತ್ಯವಾಗಿ ಇರುವುದಿಲ್ಲ ಎಂದು ತಿಳಿಯಬೇಕು. ಯಾವ ವ್ಯವಹಾರಗಳು ಬ್ರಹ್ಮಜ್ಞಾನಿಗೆ ಇರುವುದಿಲ್ಲ ಎಂಬ ಈ ವ್ಯವಹಾರ ಅಭಾವವು ಒಂದು ದೇಶಕ್ಕೆ ಅಥವಾ ಒಂದು ಕಾಲಕ್ಕೆ ಕಟ್ಟು ಬಿದ್ದಿರುವ ಅನುಭವವಲ್ಲ. ವ್ಯವಹಾರಾಭಾವವು ಬ್ರಹ್ಮಜ್ಞಾನಿಗೆ ಸಹಜವಾಗಿ ನಿರಂತರವಾಗಿ ಸ್ವಾಭಾವಿಕವಾಗಿರುವ ಅನುಭವವೇ ಹೊರತು ಹೊಸದಾಗಿ ಬರುವಂಥದ್ದಲ್ಲ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಎಂಬ ಅನುಭವವು ಅವಸ್ಥಾನಿಬದ್ಧವಾದುದಲ್ಲ, ಇದು ಸಹಜ. ಆದ್ದರಿಂದ ಆತ್ಮಜ್ಞಾನದಿಂದ ಆತ್ಮಜ್ಞಾನಿಗೆ ಯಾವ ವಿಶೇಷವಾದ ಹೊಸದಾದ ಅನುಭವವು ಆಗುವುದಿಲ್ಲ. ಶರೀರ ಇಂದ್ರಿಯ ಮನಸ್ಸುಗಳಿಂದಾಗುತ್ತಿರುವ ಯಾವ ವ್ಯವಹಾರಗಳು ತನಗೆ ಸಂಬಂಧಪಟ್ಟಿಲ್ಲ ಎಂದು ಜ್ಞಾನಿಯು ಸಹಜವಾಗಿ ತಿಳಿಯುತ್ತಾನೆ. ಪ್ರತ್ಯಗಾತ್ಮ ಸ್ವರೂಪ ನಿಷ್ಠೆಯೇ ಮೋಕ್ಷ ಎಂದು ತಿಳಿಯಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಆರು ಗುರುಸ್ತುತಿ ಸಂವತ್ಸರ. ಆಗಸ್ಟ್ 27 ಸಂದೇಶ 240. ಓಂ ವಿಶ್ವಾಧಾರವಿದೇ ವೇದಾಂತ ಭಾಸ್ಕರಾಯ ನಮಃ. ಕ್ಷರಾಕ್ಷರಾತ್ಮಕಂ ವಿಶ್ವಂ ವ್ಯಕ್ತಾವ್ಯಕ್ತಾತ್ಮಕಂ ಜಗತ್ ಬಿಭರ್ತಿ ಭಗವಾನ್ ಈಶಃ ಇತಿ ವೇದಾಂತ ಭಾಸ್ಕರಃ. ಕ್ಷರಾಕ್ಷರಾತ್ಮಕವಾದ ವ್ಯಕ್ತಾವ್ಯಕ್ತ ರೂಪವಾದ ಈ ಜಗತ್ತನ್ನು ಭಗವಂತನಾದ ಈಶನೊಬ್ಬನೇ ಧರಿಸಿದ್ದಾನೆ.
ಓಂ ಜ್ಞಾನ ದೀಪ ಪ್ರದಾಯ ವಾಸುದೇವಾಯ ನಮಃ. ಈಶ್ವರಾನುಗ್ರಹಾಲ್ಲಬ್ಧ ಜ್ಞಾನ ದೀಪೇನ ಭಾಸ್ವತ ಅಜ್ಞಾನಸ್ಯ ವಿನಾಶ ಸ್ಯಾತ್ ಗೀತಾಚಾರ್ಯಮಹಂ ಭಜೆ. ಈಶ್ವರಾನುಗ್ರಹದಿಂದ ಉಂಟಾದ ಪ್ರಕಾಶರೂಪವಾದ ಜ್ಞಾನದೀಪದಿಂದ ಅಜ್ಞಾನವು ನಾಶವಾಗುತ್ತದೆ. ಓಂ ವೇದ ವೇದಾಂಗವಿದೇ ಶ್ರೀ ಶಂಕರಾಯ ನಮಃ. ವೇದಜ್ಞಂ ವೇದ ಸಾರಜ್ಞಂ ವೇದಾಂಗಾನಾಂಚ ಪಾರಗಂ ಶಂಕರಂ ಶಾಸ್ತ್ರ ಸಾರಜ್ಞಂ ಸದ್ಗುರುಂ ಮುಕ್ತಿದಂ ಭಜೆ. ವೇದವಿದರು, ವೇದ ಸಾರಜ್ಞರು, ವೇದಾಂಗ ಪಾರಗರು, ಶಾಸ್ತ್ರ ಸಾರಜ್ಞರು, ಮೋಕ್ಷದಾಯಕರು ಆದ ಶಂಕರ ಸದ್ಗುರುಗಳನ್ನು ಭಜಿಸುತ್ತೇನೆ. ಓಂ ಶ್ರುತಿ ಹೃದಯಜ್ಞಾಯ ಶ್ರೀ ಸುರೇಶ್ವರಾಯ ನಮಃ. ವೇದಾಂತ ವಾಕ್ಯ ಶ್ರವಣಾತ್ ಅಜ್ಞಾನಂ ಬಾಧ್ಯತೆ ಧ್ರುವಂ ಶ್ರವಣಾದಿ ಮಹತ್ತಜ್ಞಂ ಸುರೇಶ್ವರಮಹಂ ಭಜೆ. ವೇದಾಂತ ವಾಕ್ಯಾರ್ಥ ಶ್ರವಣದಿಂದ ಅಜ್ಞಾನವು ನಿಜವಾಗಿ ಬಾಧಿತವಾಗುತ್ತದೆ. ಶ್ರವಣಾದಿ ಮಹತ್ವವನ್ನು ಬಲ್ಲ ಸುರೇಶ್ವರರನ್ನು ನಾನು ಭಜಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಏಳು, ಸುಭಾಷಿತ ಸಂವತ್ಸರ. ಆಗಸ್ಟ್ 27, ಸಂದೇಶ 240. ವ್ಯವಹಾರದಿಂದಲೇ ಶತ್ರು ಮಿತ್ರರು. ನ ಕಶ್ಚಿತ್ ಕಸ್ಯ ಚಿನ್ ಮಿತ್ರಂ ನ ಕಶ್ಚಿತ್ ಕಸ್ಯ ಚಿದ್ರಿಪುಃ ವ್ಯವಹಾರೇಣ ಜಾಯಂತೆ ಮಿತ್ರಾಣಿ ರಿಪವಸ್ತಥಾ. ಯಾವನೊಬ್ಬನಿಗೂ ಮಿತ್ರನೂ ಅಲ್ಲ, ಶತ್ರುವೂ ಅಲ್ಲ. ಏಕೆಂದರೆ ವ್ಯವಹಾರದಿಂದಲೇ ಲೋಕದಲ್ಲಿ ಮಿತ್ರರು ಶತ್ರುಗಳು ಆಗುತ್ತಾರೆ. ಹುಟ್ಟಿನಿಂದಲೇ ಯಾವನು ಯಾವನಿಗೂ ಶತ್ರುವೂ ಅಲ್ಲ ಮತ್ತು ಮಿತ್ರನೂ ಅಲ್ಲ. ಲಂಕಾಧಿಪತಿಯಾದ ರಾವಣೇಶ್ವರನು ಹುಟ್ಟಿನಿಂದಲೇ ಶ್ರೀರಾಮಚಂದ್ರನಿಗೆ ಶತ್ರುವೇನಾಗಿರಲಿಲ್ಲ. ನಿಷಾದಾಪತಿಯಾದ ಗುಹನು ಅಥವಾ ವಾನರಾಧಿಪತಿಯಾದ ಸುಗ್ರೀವನು ಶ್ರೀರಾಮನಿಗೆ ಜನ್ಮದಿಂದಲೇ ಮಿತ್ರರೂ ಆಗಿರಲಿಲ್ಲ. ಶ್ರೀರಾಮನ ಪತ್ನಿಯಾದ ಸೀತಾದೇವಿಯನ್ನು ಮೋಸದಿಂದ ಅಪಹರಿಸಿ ದ್ರೋಹವನ್ನು ಮಾಡಿದ್ದರಿಂದ ರಾವಣನು ಶ್ರೀರಾಮನಿಗೆ ಶತ್ರುವಾದನು. ಹಾಗೆಯೇ ಗುಹನು ಗಂಗಾ ನದಿಯನ್ನು ತನ್ನ ದೋಣಿಯಲ್ಲಿ ದಾಟಿಸಿದ್ದರಿಂದ ಹಾಗೂ ಸುಗ್ರೀವನು ಸೀತಾನ್ವೇಷಣೆಗೆ ಸಹಾಯ ಮಾಡಿದ್ದರಿಂದ ಇವರಿಬ್ಬರು ಮಿತ್ರರೂ ಆದರು. ಒಬ್ಬನು ಮತ್ತೊಬ್ಬನಿಗೆ ಮಿತ್ರನಾಗುವುದಕ್ಕೂ ಶತ್ರುವಾಗುವುದಕ್ಕೂ ಅವನ ವ್ಯವಹಾರವೇ ಕಾರಣವು. ಮತ್ತೊಬ್ಬನಿಂದ ತನಗೆ ತೊಂದರೆಯುಂಟಾದರೆ ಅವನು ತನಗೆ ಶತ್ರುವಾಗುತ್ತಾನೆ, ಅನುಕೂಲವಾದರೆ ಅವನು ತನಗೆ ಮಿತ್ರನಾಗುತ್ತಾನೆ ಅಷ್ಟೇ. ಆದ್ದರಿಂದ ಮಾನವನು ಹುಟ್ಟಿನಿಂದಲೇ ಯಾರನ್ನು ಶತ್ರುವೆಂದಾಗಲಿ ಮಿತ್ರನೆಂದಾಗಲಿ ತಿಳಿಯಬಾರದು. ಭಗವಂತನ ಸೃಷ್ಟಿಯಲ್ಲಿ ಎಲ್ಲ ಮಾನವರು ಪರಸ್ಪರ ಮಿತ್ರರೇ. ಅಣ್ಣ ತಮ್ಮಂದಿರಂತೆ, ಅಕ್ಕ ತಂಗಿಯರಂತೆ ಪರಸ್ಪರ ಹೊಂದಿಕೊಂಡು ಸಂತೋಷದಿಂದ ಜೀವನವನ್ನು ನಡೆಸುವವನೇ ಬುದ್ಧಿವಂತನು. ವ್ಯವಹಾರ ಎಂದರೆ ದ್ವಂದ್ವಾತ್ಮಕವಾಗಿ ರಾಗದ್ವೇಷಾತ್ಮಕವಾಗಿರುತ್ತದೆ. ಇದನ್ನು ಅರ್ಥ ಮಾಡಿಕೊಂಡು ಎಲ್ಲ ಮಾನವರನ್ನು ಪ್ರೀತಿಸುತ್ತಾ, ಎಲ್ಲರನ್ನೂ ಸಂತೋಷಪಡಿಸುತ್ತಾ ತಾನು ಆನಂದವಾಗಿರುವುದನ್ನು ಪ್ರತಿಯೊಬ್ಬ ಮಾನವನು ಅಭ್ಯಾಸ ಮಾಡಿಕೊಳ್ಳಬೇಕು. ಮಾನವನು ಎಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ಚರಣಾರವಿಂದಾರ್ಪಣಮಸ್ತು.